ಎಲ್ಲರಿಗೂ ನಮಸ್ಕಾರ. ನಾನಿದ್ದೀನ ನೋಡಿ, ಮೂಲಂಗಿ ತಗೊಂಡಿದ್ದೀನಿ. ಇದು ಟೋಟಲ್ ಒಂದು ಅರ್ಧ ಕೆ ಜಿ ಇದೆ. ಇದಿಷ್ಟು ಒಂದು ಅರ್ಧ ಕೆ ಜಿ ಇದೆ. ಈಗ ನಾನು ಮೂಲಂಗಿ ಪಲ್ಯ ಅಂತ ಮಾಡಬಹುದು. ಇದು ಪಲ್ಯಕ್ಕೆ ಜಾಸ್ತಿ ಆಗುತ್ತೆ, ಆದ್ದರಿಂದ ನೋಡಿ ನಾನು ಇದನ್ನು ಒಂದು ತಗೊಂಡು ಇವತ್ತು ಬಜ್ಜಿ ಅಂತ ಮಾಡ್ತಾ ಇದ್ದೀನಿ. ಇದು ಪಲ್ಯಕ್ಕೆ ಇಟ್ಕೊಂಡ್ರೆ ಇದರಲ್ಲಿ ಬಜ್ಜಿ ಮಾಡ್ತಾ ಇದ್ದೀನಿ. ಈಗ ಹಬ್ಬದ ಸೀಸನ್ನು, ಸಂಕ್ರಾಂತಿ ಹಬ್ಬ ಇದೆ ತಾನೇ ಮುಗಿದಿದೆ. ನಾವು ಹಬ್ಬದಲ್ಲಿ ಸ್ವೀಟು ಅದು ಇದು ತಿಂದು ಬಾಯೆಲ್ಲ ಕೆಟ್ಟೋಂಗಾಗಿರುತ್ತೆ. ಬೇರೆ ಏನಾದರೂ ರುಚಿ ರುಚಿಯಾಗಿ ಖಾರ ಖಾರವಾಗಿ ತಿನ್ನಬೇಕು ಅನಿಸುತ್ತೆ, ಸ್ವೀಟ್ ತಿಂದಿರ್ತೀವಲ್ಲ. ಆದ್ದರಿಂದ ಇವತ್ತು ಅದಕ್ಕೆ ಫಸ್ಟು ಬಜ್ಜಿ ಮಾಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಈಗ ಬಜ್ಜಿ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಯಾವ ರೀತಿ ಮಾಡಬೇಕು, ಇದು ನಾನು ಮಾಡ್ತಾ ಇರೋದು ಹಸಿ ಬಜ್ಜಿ. ಈಗ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಬಜ್ಜಿಗೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ನೋಡಿ. ಹಸಿ ಕಾಯಿ ಆಗಬೇಕು. ಈಗ ಒಡೆದಿರೋ ಅಂಥ ಹಸಿ ಕಾಯಿ ತೊಗೊಳ್ಳಿ. ಇದರಲ್ಲಿ ಫುಲ್ ಏನು ಬೇಡ, ಒಂದು ಅರ್ಧ ಹೋಳನ್ನು ತುರ್ಕೊಳ್ಳೋಣ. ಇದು ಹುರ್ಗಡಲೆ ತೊಗೊಂಡಿದ್ದೀನಿ ಇಷ್ಟು. ಇದು ಎರಡು ಮೂಲಂಗಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ತೊಗೊಂಡಿದ್ದೀನಿ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ, ಮೂರು. ಇದು ಒಂದು ಮೂರು ತೊಗೊಂಡಿದ್ದೀನಿ. ಇದು ಮೂಲಂಗಿ ಒಂದು ಸ್ವಲ್ಪ ಖಾರಚ ಇರುತ್ತೆ, ಆದ್ದರಿಂದ ಖಾರ ಕಡಿಮೆನೇ ಹಾಕಬೇಕು. ಇದು ನಾನು ಕಲರ್ಗೋಸ್ಕರ ಹಾಕ್ತಾ ಇದ್ದೀನಿ ನೋಡಿ. ಹುಣಸೆ ಹಣ್ಣು, ಮೂರೇ ಮೆಣಸಿನ್ಕಾಯಿ, ಇದು ಖಾರಕ್ಕೆ ಹಾಕ್ತಾ ಇರೋದು. ಇದೇನು ಖಾರ ಬರೋದಿಲ್ಲ. ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಉಪ್ಪು. ಇಷ್ಟೇ ಇಂಗ್ರೀಡಿಯೆಂಟ್ಸು ಬಳಸೋದು. ಇನ್ನು ನೆಕ್ಸ್ಟು ನಾವು ಒಗ್ಗರಣೆಗೆ ಮಾತ್ರ ಸಾಸಿವೆ, ಎಣ್ಣೆ, ಕರಿಬೇವು, ಒಂದೇ ಒಂದು ಒಣಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಹಾಕ್ಬೋದು. ಆವಾಗ ಅದನ್ನು ಒಂದು ಸ್ವಲ್ಪ ಮೆಲ್ಟ್ ಮಾಡಿಬಿಟ್ರೆ ಚೆನ್ನಾಗಾಗುತ್ತೆ ರುಚಿ. ಈಗ ಇದಿಷ್ಟನ್ನೆಲ್ಲ ಉಪಯೋಗಿಸ್ಕೊಂಡು ಇವತ್ತು ಮೂಲಂಗಿ ಬಜ್ಜಿ ಮಾಡ್ತಾ ಇದ್ದೀನಿ. ಈಗ ಮೂಲಂಗಿನ ತೊಳೆದಿದ್ದೀನಿ ನೋಡಿ. ಇನ್ನೂ ಒಂದ್ಸಲ ತೊಳ್ಕೊಂಡ್ಬಿಟ್ಟು ನೀಟಾಗೆಲ್ಲ ಹೆಚ್ಕೊಂಡು ಕಾಯಿ ತುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿನ ಹುರ್ಕೋಬೇಕು ನೋಡಿ. ಮೂಲಂಗಿನ ತೊಟ್ಟೆಲ್ಲ ತೆಗೆದು ಇದು ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಈ ಥರ ನಾನು ನೋಡಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೋಬೇಕು ಅಂತ ಏನಿಲ್ಲ, ಹೆಚ್ಕೊಂಡು ರೆಡಿ ಮಾಡ್ಕೋಬೋದು. ಬಜ್ಜಿ ಒಳಗಡೆ ತುಂಬ ತೆಳುವಾಗಿ, ಮತ್ತೇನು ರುಬ್ಬು ಅಂತ ಗೋಜಿರಲ್ಲ ನೋಡಿ, ಎಷ್ಟು ತೆಳುವಾಗಿರುತ್ತೆ. ಇದ್ರ ರಸನೂ ಬಿಟ್ಕೊಳುತ್ತೆ ಬಜ್ಜಿಗೆ, ಮತ್ತು ಹಾಗೆ ಬಾಯಿಗೆ ಸಿಕ್ಕುತ್ತೆ ಕೂಡ. ಆದ್ದರಿಂದ ನಾವು ಈ ರೀತಿ ಮಾಡ್ಕೋಬೇಕು. ಇಲ್ಲ ಈ ಥರ ಸ್ಲೈಸರ್ ಇಲ್ಲ ಅಂತಂದರೆ ಹಾಗೆ ಹೆಚ್ಚು ಕೂಡ ಲಾಸ್ಟಿಗೆ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೋದು ಬಜ್ಜಿ ಜೊತೆ. ನೋಡಿ ಎಷ್ಟು ತೆಳುವಾಗಿ ಬರುತ್ತೆ, ರಸ ರಸ ಬಿಟ್ಕೊಂಡಂಗೆ ಆಗುತ್ತೆ. ಬಜ್ಜಿ ಒಳಗೆ ಹಾಕಿಬಿಟ್ರೆ ತಿನ್ನಲಿಕ್ಕೆ ತುಂಬ ಸೂಪರ್ ಆಗಿರುತ್ತೆ. ನೋಡಿ ಇದು ಎಷ್ಟು ರಸರಸವಾಗಿದೆ. ಇದನ್ನು ನಾವು ಹಿಂಗೆ ಮಾಡ್ಕೊಂಡ್ಮೇಲೆ ತೊಳೆಯೋಕೆ ಹೋಗಬಾರ್ದು, ಮೊದಲೇ ನೀಟಾಗಿ ತೊಳ್ಕೊಂಡಿದ್ದೀವಲ್ಲ ಅದಕ್ಕೆ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ, ರಸರಸವಾಗಿದೆ. ಕೆಲವರು ತುರ್ಕೊಳ್ತಾರೆ, ತುರಿದು ಕೂಡ ಹಾಕ್ಬೋದು. ಆದರೆ ಈ ಥರ ಒಂದು ಸ್ವಲ್ಪನಾದರೂ ಬಾಯಿಗೆ ದಪ್ಪ ದಪ್ಪ ಸಿಕ್ಕಿದರೆ ಚೆನ್ನಾಗಿರುತ್ತೆ, ಅದು ಟೇಸ್ಟ್ಫುಲ್ ಆಗಿರುತ್ತೆ, ಖಾರ ಎಲ್ಲ ಸೇರಿಕೊಂಡಿರುತ್ತಲ್ಲ. ಆದ್ದರಿಂದ ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ. ತೆಂಗಿನಕಾಯಿ, ಉಪ್ಪು, ಒಂದೇ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇದು ಹುಣಸೆ ಹಣ್ಣನ್ನು ಎರಡು ಸಲ ತೊಳೆದ್ಬಿಟ್ಟು ನೆನೆ ಹಾಕ್ಕೊಂಡಿದ್ದೀನಿ. ಈಗ ಇದು ಕೂಡ ರುಬ್ಬಲಿಕ್ಕೆ. ಈಗ ನಾನು ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಈಗ ಮೆಣಸಿನ್ಕಾಯಿ ಹುರ್ಕೋಬೇಕಾಗಿತ್ತಲ್ಲ, ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀನಿ ನಾನು. ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಇದು ಒಗ್ಗರಣೆಗೆ. ಒಗ್ಗರಣೆಗೆ ಈಗ ಮೆಣಸಿನ್ಕಾಯಿ ಹಾಕ್ತೀನಲ್ಲ, ಆವಾಗ ಇದು ಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ. ರುಬ್ಬಲಿಕ್ಕೆ ಇದೇ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ, ಸಪ್ರೇಟಾಗಿ ಏನು ಹುರಿತಾ ಇಲ್ಲ. ಆವಾಗ ಎಣ್ಣೆ ಹಾಕಿ ಮೆಣಸಿನ್ಕಾಯಿನ ಹುರಿದ್ರೆ ಒಂದು ಸ್ವಲ್ಪ ಘಾಟು ಕಡಿಮೆ ಆಗುತ್ತೆ.
ನೋಡಿ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದು ಮೆಣಸಿನಕಾಯಿ ಹುರಿಲಿಕ್ಕೆ ಮತ್ತು ಒಗ್ಗರಣೆಗೆ ಎರಡಕ್ಕೂ ಸೇರಿ ಹಾಕಿದ್ದೀನಿ. ಈಗ ನೋಡಿ ಸಾಸಿವೆ ಹಾಕಿದ್ದೀನಿ ಮತ್ತು ಉದ್ದಿನ ಬೇಳೆ ಕೂಡ ಹಾಕಿದ್ದೀನಿ. ಈಗ ನೋಡಿ ಮೆಣಸಿನಕಾಯಿ ಕರಿಬೇವು ಎಲ್ಲ ಹಾಕ್ತಾ ಇದ್ದೀನಿ. ನೋಡಿ ಉದ್ದಿನ ಬೇಳೆ ಕೆಂಪಗಾಗ್ತಾ ಇದೆ, ಈ ಮೆಣಸಿನಕಾಯಿ ಕೂಡ ಎಣ್ಣೆನಲ್ಲೇ ಚೆನ್ನಾಗಿ ಮಾಡ್ಕೊಳ್ಳುತ್ತೆ. ನಾನೀಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಈಗ ಆಮೇಲೆ ಇದು ಮಾಡ್ಕೊಳ್ಳುತ್ತೆ. ಈಗ ನಾನು ರುಬ್ಬಲಿಕ್ಕೆ ಈ ಮೆಣಸಿನಕಾಯಿ, ದೊಡ್ಡ ಮೆಣಸಿನಕಾಯಿ, ಈ ಚಿಕ್ಕ ಮೆಣಸಿನಕಾಯಿ ಎಲ್ಲ ಹಾಗೆ ಬಿಡ್ತೀನಿ. ದೊಡ್ಡ ಮೆಣಸಿನಕಾಯಿಗಳು ಅಂದರೆ ಗುಂಟೂರು ಮತ್ತು ಬ್ಯಾಡಗಿ ಎರಡನ್ನು ತಗೊಂಡು ಇದ್ರ ಜೊತೆಗೆ ಒಂದೇ ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಒಂದು ನಾಲ್ಕು ಕಾಳು ಸಾಸಿವೆ, ಒಂದು ನಾಲ್ಕು ಕಾಳು ಉದ್ದಿನ ಬೇಳೆ ಬರೋ ಹಂಗೆ ಹಾಕ್ಕೊಳ್ತೀನಿ. ಇದು ತಣ್ಣಗಾಗಬೇಕು, ತಣ್ಣಗಾದಮೇಲೆ ರುಬ್ಬಲಿಕ್ಕೆ ಹಾಕ್ಕೊಳ್ಳೋಣ. ನೋಡಿ ನಾನು ಇಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು ರುಬ್ಬಲಿಕ್ಕೂ ಅಲ್ಲ ಹುರಿಲಿಕ್ಕೂ ಅಲ್ಲ. ಈಗ ನಾನು ನೆನೆಸಿಡ್ತಾ ಇದ್ದೀನಿ ಇದನ್ನು. ಒಂದೆರಡು ಸಲ ತೊಳೆದ್ಬಿಟ್ಟು ನೀರು ಹಾಕಿ ನೆನೆ ಹಾಕಿರ್ತೀನಿ. ಇದು ಏನಕ್ಕೆ ಅಂತಂದರೆ ನಾವು ಬಜ್ಜಿ ಎಲ್ಲ ರೆಡಿ ಆದಮೇಲೆ ಆ ಬಜ್ಜಿ ಒಳಗಡೆ ಇದನ್ನು ಹಾಕ್ತೀವಿ, ಇದು ನೆಂದು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡಿ ಎಲ್ಲ ರೆಡಿಯಾಗಿದೆ, ಈಗ ನಾವು ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಅರ್ಧಂಬರ್ಧ ನೆಂದಿರುತ್ತೆ, ಆಮೇಲೆ ಬಜ್ಜಿ ಒಳಗೆ ಹಾಕಿ ಒಂದು 10 ನಿಮಿಷ ನೆನೆಸ್ಬಿಟ್ರೆ ಆ ಕಡಲೆಬೇಳೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಗುಂಟೂರು ಮೆಣಸಿನಕಾಯಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಎಲ್ಲ ರುಬ್ಬಲಿಕ್ಕೆ ಹಾಕ್ತಾ ಇದ್ದೀನಿ. ಇದು ಒಗ್ಗರಣೆಗೆ ಹಾಕಿರೋದು, ಇದು ಖಾರದ ಮೆಣಸಿನಕಾಯಿ, ಇದಿಷ್ಟಿರಲಿ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ನೋಡಿ ಒಂದು ಸ್ವಲ್ಪ ಉದ್ದಿನ ಬೇಳೆ, ಒಂದು ಸ್ವಲ್ಪ ಕರಿಬೇವು ಎಲ್ಲ ಬರೋ ಹಂಗೆ ನೋಡಿ ಇಷ್ಟೇ ಇಷ್ಟು ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕಬಾರ್ದು. ಇದು ಇನ್ನು ಮಿಕ್ಕಿದ್ದೆಲ್ಲ ಇದು ಒಗ್ಗರಣೆ. ಇದನ್ನು ಒಂದು ಸ್ವಲ್ಪ ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಮೆಲ್ಟ್ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ನಾನು ಹುರಿಗಡಲೆ ಹಾಕೋತಾ ಇದ್ದೀನಿ. ನೋಡಿ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತೊಳೆದು ಬೀಜ ಇಲ್ಲ ಅಂತ ಎಲ್ಲ ನೋಡಿ ಇಟ್ಕೊಂಡಿದ್ದೆ. ನೋಡಿ ಜೀರಿಗೆ ಇಷ್ಟೇ ಇಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೆಂಗಿನಕಾಯಿ. ಈಗ ಇದು ಹಾಗೆ ಇರುತ್ತೆ, ಹಾಗೆ ಬೇಕಾದರೂ ಹಾಕ್ಬೋದು ಬಜ್ಜಿಗೆ, ಇಲ್ಲ ಒಂದು ಸ್ವಲ್ಪ ಇಷ್ಟು ರುಬ್ಬಲಿಕ್ಕೆ ಹಾಕಿ ಇದಿಷ್ಟನ್ನು ಹಾಕ್ಬೋದು. ಆ ನಂತರ ತೋರಿಸ್ತೀನಿ, ಇದನ್ನು ಫಸ್ಟ್ ರುಬ್ಕೋತಾ ಇದ್ದೀನಿ. ನೋಡಿ ನೀರು ಹಾಕ್ಕೊಂಡು ಹದವಾಗಿ ರುಬ್ಬಿದ್ದೀನಿ. ಈಗ ನಾನು ಇಷ್ಟು ಮೂಲಂಗಿನ ಇದು ತುಂಬ ತೆಳುಗಿರೋದ್ರಿಂದ ಅಷ್ಟು ಹಾಕ್ತಾ ಇಲ್ಲ, ಇಷ್ಟನ್ನು ಮಾತ್ರ ಒಂದು ಎರಡು ಸುತ್ತು ಆಡಿಸ್ಕೋತಾ ಇದ್ದೀನಿ. ನೋಡಿ ಮೂಲಂಗಿ ರುಬ್ಬಿರೋದು ರೆಡಿಯಾಗಿದೆ. ಈಗ ನಾನು ಒಗ್ಗರಣೆ ಒಳಗಡೆ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಬಜ್ಜಿನ ರೆಡಿ ಮಾಡ್ತಾ ಇದ್ದೀನಿ. ಈಗ ರುಬ್ಬಿರೋದಂಥದನ್ನು ಫಸ್ಟ್ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ತೊಳೆದು ನೀರು ಹಾಕ್ಬೋದು. ಬಜ್ಜಿ ನೋಡಿ ಈ ಹದದಲ್ಲಾಗಿದೆ. ಈಗ ನಾವು ಡೈರೆಕ್ಟು ಮೂಲಂಗಿನ ಇದರೊಳಗಡೆ ಹಾಕ್ತಾ ಇದ್ದೀನಿ. ಆ ನಂತರ ತೊಳೆದಿಟ್ಕೊಂಡಿರೋವಂಥ ಕಡಲೆಬೇಳೆನು ಕೂಡ ಇದರೊಳಗಡೆ ಹಾಕ್ತೀನಿ. ಈಗ ಅರ್ಧಂಬರ್ಧ ನೆಂದಿತ್ತು. ಈಗ ಇದೇ ರಸದೊಳಗೆ ಉಪ್ಪು ಖಾರ ಹುಳಿ ಒಳಗಡೆ ರಸ ಇರುತ್ತಲ್ಲ ಅದರೊಳಗಡೆ ಕಡಲೆಬೇಳೆ ನೆನೆಯುತ್ತೆ, ಆವಾಗ ಸಖತ್ತು ಟೇಸ್ಟ್ಫುಲ್ ಆಗುತ್ತೆ. ನೋಡಿ ಜಾರ್ ತೊಳೆದಿದ್ದು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ನೋಡಿ ಹದವಾಗಾಯಿತು, ಒಗ್ಗರಣೆ ಎಲ್ಲ ಕಲಸೋಣ. ನೋಡಿ ಸಖತ್ತಾಗಿರುವಂಥ ಬಜ್ಜಿ ರೆಡಿ ಆಯಿತು. ನೋಡಿ ಬಜ್ಜಿ ಎಲ್ಲ ರೆಡಿಯಾಗಿದೆ, ಅದಕ್ಕೆ ಇನ್ನೂ ತುಂಬ ಟೇಸ್ಟ್ಫುಲ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಟೇಸ್ಟನ್ನು ಕೊಡಲಿಕ್ಕೆ ನೋಡಿ ಈರುಳ್ಳಿನ ಈ ರೀತಿ ಸೀಳ್ಗೊಯ್ದು ಹಾಕಬೇಕು, ಅದು ಕೂಡ ಕಡಲೆಬೇಳೆ ಈರುಳ್ಳಿ ಎಲ್ಲ ಚೆನ್ನಾಗಿರುತ್ತೆ ಅದರೊಳಗಡೆ ನೆಂಚ್ಕೊಳ್ಳೋಕ್ಕೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಹದವಾಗಿ
ತುಂಬ ಚೆನ್ನಾಗಾಯಿತು. ಮುದ್ದೆಗಂತೂ ಸಖತ್ತಾಗಿರುತ್ತೆ, ನೀವು ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಇವಾಗ ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತಿನ್ಬೋದು. ಈ ಮೂಲಂಗಿ ಹೋಳು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಈ ಖಾರ, ಉಪ್ಪು, ಖಾರ ಎಲ್ಲದ್ರೊಳಗಡೆ ಇದಾಗಿರುತ್ತೆ. ಸಖತ್ತಾಗಿರೋಂಥ ಮೂಲಂಗಿ ಬಜ್ಜಿ ತುಂಬ ಚೆನ್ನಾಗಿದೆ ನೋಡಿ. ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.